ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೂ ನಮ್ಮ ನಾಯಕರುಗಳೇ, ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಗೆಲ್ಲ ಈಗಾಗಲೇ ಗೊತ್ತಿದೆ, ನಾವೊಂದು ಈ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಚುನಾವಣೆಯ ಪರ್ವಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇಡೀ ಪ್ರಪಂಚವೇ ಈ ಸಲದ ಚುನಾವಣೆಯನ್ನು ಬಹಳ ಕಾತುರದಿಂದ ನೋಡ್ತಾ ಇದ್ದಾರೆ. ಈ ಚುನಾವಣೆ ಬಹಳ ಮಹತ್ವದ ವಿಷಯ, ಅದರಲ್ಲಿ ಯಾವುದಪ್ಪ ಅಂತಂದರೆ ಒಂದು ಬದುಕು ಮತ್ತೊಂದು ಭಾವನೆಗಳ ನಡುವೆ ನಡೆಯುವಂಥ ಚುನಾವಣೆ. ಈಗ ಅವರು ಹೇಳ್ತಾ ಇದ್ದಂಗೆ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಇದಲ್ಲ. ಈ ಚುನಾವಣೆ ಬದುಕು ಮತ್ತು ಭಾವನೆಗಳ ನಡುವೆ ನಡೆಯುತ್ತಿರುವಂಥ ಚುನಾವಣೆ. ಕಾಂಗ್ರೆಸ್ ಪಕ್ಷ ತನ್ನ ಪ್ರಥಮ ದಿನದಿಂದಲೂ ಈ ದೇಶದಲ್ಲಿ ಪ್ರಜೆಗಳು ಯಾವ ರೀತಿ ಬದುಕಬೇಕು, ಪ್ರಜಾಪ್ರಭುತ್ವ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆಗ ಖಾಲಿ 33 ಕೋಟಿ ಜನಸಂಖ್ಯೆಯಲ್ಲಿ ನಾವು ಇರ್ತೀವಿ. ಜನರ ಜೀವನ ಸಂಕಷ್ಟದಲ್ಲಿರುತ್ತೆ. ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಜನರನ್ನ ಬದುಕನ್ನು ಕಟ್ಟಬೇಕು ಅನ್ನೋದರಲ್ಲಿ ಚಿಂತನೆಯನ್ನು ಮಾಡಿ ಬದುಕನ್ನು ಕಟ್ಟಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ. ಉಳ್ಳುವವನಿಗೆ ಭೂಮಿಯನ್ನು ಕೊಡೋದಾಗಲಿ ಅಥವಾ ಇರಲಿಕ್ಕೆ ಮನೆಯನ್ನು ಕೊಡೋದಾಗಲಿ, ಇತ್ತೀಚೆಗೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡೋದಾಗಲಿ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮಗಳು, ಬದುಕನ್ನು ಕಟ್ಟುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ. ಆದರೆ ಇನ್ನೊಂದು ಕಡೆ ಭಾವನೆಗಳನ್ನು, ಭಾವನಾತ್ಮಕ ವಿಷಯಗಳನ್ನು ಎತ್ತಿಕಟ್ಟಿ ಈ ದೇಶದಲ್ಲಿ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳಿಕ್ಕೆ, ಬಣ್ಣವನ್ನು ಬಳಸಲಿಕ್ಕೆ ಇರುವಂಥ ಇನ್ನೊಂದು ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇಂದು ನಾವು ಮತವನ್ನು ಕೇಳ್ತಾ ಇರೋದೇನಕ್ಕೆ ಅಂತ ಹೇಳಿದ್ರೆ, ಜನರಿಗೆ ಒಳ್ಳೆಯದಾಗಬೇಕು, ಜನರಿಗೆ ಬದುಕಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು, ಈ ಭಾರತ ದೇಶವನ್ನು ಸದೃಢವಾಗಿ ಮಾಡಬೇಕು ಅಂತ ಹೇಳ್ತಾ ಇರೋ ಒಂದು ಪಕ್ಷ. ಇನ್ನೊಂದು ಕಡೆ ತಾವು ಇವತ್ತು ನೋಡಿರ್ಬೋದು, ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಒಂದು ಕಡೆ ಹೇಳ್ತಾರೆ, ನನ್ನನ್ನು ಇಳಿಸಲು ವಿದೇಶದೊಂದಿಗೆ ಕೈಯನ್ನು ಜೋಡಿಸ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಪತ್ರಿಕೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಯಾವ ಪ್ರಧಾನಿಗಳು ಇವತ್ತು ಹೇಳದಂಥ ಮಾತುಗಳನ್ನು, ಭಾವನಾತ್ಮಕವಾಗಿ ಕೆರಳಿಸುವಂಥ ಮಾತುಗಳನ್ನು ಇಲ್ಲಿಯವರೆಗೆ ಅವರ ಪಕ್ಷಗಳು ಮಾಡ್ತಾ ಇತ್ತು, ಆದರೆ ಇವತ್ತು ಅವರ ಪ್ರಧಾನಮಂತ್ರಿಗಳೇ ಹೇಳುವ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಹತೋಷ ಮನೋಭಾವದಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಒಬ್ಬ ಶಾಸಕರು ಹೇಳ್ತಾರೆ, ಈ ಚುನಾವಣೆ ರಾಷ್ಟ್ರ ಪ್ರೇಮಿಗಳ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವರು ಯಾರು ಆ ಸರ್ಟಿಫಿಕೇಟನ್ನು ರಾಷ್ಟ್ರ ಪ್ರೇಮಿಗಳು ಅಂತ ಕೊಟ್ಟಲಿಕ್ಕೆ ಹೇಳಿರೋದು, ಅಥವಾ ರಾಷ್ಟ್ರದ್ರೋಹಿಗಳಂತ ಹೇಳಲಿಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ ಈ ದೇಶದಲ್ಲಿ? ಚುನಾವಣೆ ಗೆಲ್ಲಬೇಕಾದಕ್ಕೆ ಜನರ ಹತ್ರ ಹೋಗೋಣ, ಜನರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳೋದು ಬಿಟ್ಟು ನಾವು ರಾಷ್ಟ್ರ ಪ್ರೇಮಗಳು ರಾಷ್ಟ್ರದ್ರೋಹಿಗಳು ಅಂತ ಹೇಳೋದ? ಇನ್ನೂ ಒಂದು ಮುಂದಕ್ಕೆ ಹೋಗಿ ಅಭಿವೃದ್ಧಿಗೆ ಮತವನ್ನು ಕೊಡಿ ಅಂತ ಕೇಳ್ತಾ ಇಲ್ಲ, ರಾಮನಿಗೆ ಮತವನ್ನು ಕೊಟ್ಟಾಗೆ ಆಗ್ತದೆ, ತಮ್ಮ ಪ್ರತಿಯೊಂದು ಮತಗಳು ರಾಮನಿಗೆ ಕೊಟ್ಟಾಗೆ ಆಗ್ತದೆ ಅಂತೇಳಿ ಮತ್ತೊಂದು ಭಾವನಾತ್ಮಕ ಹೇಳಿಕೆಗಳನ್ನು ಅವ್ರು ನೀಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕು, ಯುವಕರಿಗೆ ಏನನ್ನು ಕೊಡಬೇಕು, ಈ ಮಹಿಳೆಯರಿಗೆ ಏನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಪ್ರಣಾಳಿಕೆಗಳಲ್ಲಿ ಅವರ ವಿಷಯಗಳಲ್ಲಿ ಬರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹಿಗಳು. ಅವರಿಗೆ ಮೇನ್ ಅಜೆಂಡಾ ಹಿಜಾಬ್, ಹಲಾಲ್, ಆಮೇಲೆ ಮಸೀದಿ, ಮಂದಿರ, ಇವುಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ಇವರು ತಗೊಳ್ಕೊಳ್ಬೇಕಾಗಿದೆ. ಈ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ವಾಕ್ಯ ಇತ್ತು, ಸಬ್ಕಾ ಸಾಥ್
ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಪ್ರಧಾನಮಂತ್ರಿಗೆ ನಿನ್ನೆ ಆ ಮಾತನ್ನು ಹೇಳಬೇಕಾದ ನೆನಪಿರಲಿಲ್ವಾ? ಕಾಂಗ್ರೆಸ್ ಪಕ್ಷ ಏನನ್ನು ಹೇಳಿರುವಂಥದ್ದು? ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂಥದ್ದು, ನಾವು ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಬಡವರಿಗೆ 25 ಲಕ್ಷ ರೂಪಾಯಿಯಷ್ಟಿಗೆ ಆರೋಗ್ಯ ವಿಮೆಯನ್ನು ನಾವು ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಯುವಕರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯ ಸ್ಟೈಫಂಡನ್ನು ನಾವು ಕೊಡ್ತೇವೆ. ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಅವರ ತಲೆ ಎತ್ತಿ ನಡಿಬೇಕು, ಬದುಕಬೇಕು ಅಂಥೇಳಿ ಪ್ರತಿ ವರ್ಷ ನಾವು ಅವರಿಗೆ ಪ್ರತಿ ವರ್ಷಕ್ಕೆ ನಾವು 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿದ್ದಂಥ ಎಲ್ಲ ಇವತ್ತು ತಾವುಗಳು ನೋಡ್ತಾ ಇರ್ಬೋದು, ನಮ್ಮ ಇಡೀ ದೇಶದ ಬಂಡವಾಳ ಕೇವಲ 60 ಜನರ ಹತ್ರ ಇದೆ, ನಮ್ಮಲ್ಲಿರುವಂಥ ಬಂಡವಾಳ. ಅದಕ್ಕೆ ಜನರನ್ನ ಸದೃಷ್ಟ ಮಾಡಬೇಕು ಅನ್ನೋ ವಿಷಯದಲ್ಲಿ ಈ ಒಂದು ನಮ್ಮ ಪ್ರಣಾಳಿಕೆಗಳನ್ನು ನಾವು ಅವ್ರಿಗೆ ಹೇಳ್ತಾ ಇರೋದು. ಇವತ್ತು ಅವ್ರಿಗೆ ಗೊತ್ತಾಗಿದೆ ಬಿ ಜೆ ಪಿಯವ್ರಿಗೆ ತಾವು ಯಾವ ಸ್ಥಾನದಲ್ಲಿ ಎಷ್ಟು ಸ್ಥಾನವನ್ನು ಈ ಕರ್ನಾಟಕದಲ್ಲಿ ಗೆಲ್ತೇವೆ ಮತ್ತು ಈ ರಾಜ್ಯದಲ್ಲಿ ಗೆಲ್ತೇವೆ ಅಂತ ಹೇಳಿಬಿಟ್ಟು ಅದಕ್ಕೆ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ಶುರು ಮಾಡಿದ್ದಾರೆ. ಅವರು ಎಲ್ಲೇ ಆಗಲಿ ಶಿಕ್ಷಣದ ಬಗ್ಗೆ ಆಗಲಿ, ಉದ್ಯೋಗದ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಯಾಕೆಂತ ಹೇಳಿದ್ರೆ ಅವರು ಸಂಪೂರ್ಣ ಮಾತಾಡುವಂಥ ನೈತಿಕ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನ ಬರ್ತೇನೆ. 2004 ನಾವು ಚುನಾವಣೆಯ ಸಮಯದಲ್ಲಿ ಅವ್ರು ಹೇಳಿದ್ರು, 2014 ಚುನಾವಣೆಯ ಸಮಯದಲ್ಲಿ ಒಂದೊಂದು ಮಾತನ್ನು ಹೇಳ್ತಾ ಇದ್ರು, ನಮಗೆ 60 ತಿಂಗಳ ಅವಧಿಯನ್ನು ಕೊಡಿ, ನಮಗೆ 60 ತಿಂಗಳ ಅಧಿಕಾರವನ್ನು ಕೊಡಿ, ನಮಗೆ ಈ 60 ತಿಂಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು 2G ಕಲ್ಲಿದ್ದಲು ಇಂಥ ಹಲವಾರು ಸ್ಕ್ಯಾಮ್ಗಳಲ್ಲಿ ಲಕ್ಷಾಂತರ ಕೋಟಿಗಳನ್ನು ಮಾಡಿದ್ದಾರೆ, ಅಲ್ಲದೆ ವಿದೇಶದಲ್ಲಿ ಹಣವನ್ನು ಇಟ್ಟಿದ್ದಾರೆ, ಅದನ್ನೆಲ್ಲ ತಂದು ನಿಮ್ಮ ಖಾತೆಗೆ ಹಾಕ್ತೇವೆ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತೇವೆ ಅಂತ ಹೇಳಿದ್ರು. 60 ತಿಂಗಳು ಹೋಗಿ ಇವತ್ತು 10 ವರ್ಷ ಆದರೂ ಒಂದೇ ಒಂದು ಸ್ಕ್ಯಾಮನ್ನು ಅವ್ರಿಗೆ ಪ್ರೂವ್ ಮಾಡಲಿಕ್ಕಾಗಲಿಲ್ಲ. CAG ಅವರು ಕೊಟ್ಟ ರಿಪೋರ್ಟ್ ಪ್ರಕಾರನೇ ಇವತ್ತೇನೋ 2 ಲಕ್ಷ, 2.5 ಲಕ್ಷ, 3 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಮಾರಬೇಕಂತ ಹೇಳಿದ್ರೆ 10,000 ಕೋಟಿ ರೂಪಾಯಿ ಸಹ ಇವತ್ತು ಯಾವುದೇ ಸ್ಕ್ಯಾಮಲ್ಲಿ ದಾಟಲಿಲ್ಲ. ಮತ್ತೊಂದು ಮಾತನ್ನು ಹೇಳಿದ್ರು, ನಾವು ಜೈಲಿಗೆ ಕಳಿಸ್ತೇವೆ ಅದೆಲ್ಲ ಮಾಡಿ 2014 ಅಧಿಕಾರಕ್ಕೆ ಬಂದರು. ಅವಾಗ ನಾನು ಚುನಾವಣೆಗೆ ನಿಂತಿದ್ದೆ, ಅವರ ಹೇಳಿಕೆಗಳು ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಒಂದು ಸಲ ನಾವು ಹೌದಾ ಇದನ್ನೆಲ್ಲ ಅವ್ರು ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನು ನಮಗೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು. ಮತ್ತೆ 2019 ಪುಲ್ವಾಮಾ ದಾಳಿ ಆಯಿತು, ದೇಶದ ಏನೋ ದೇಶಕ್ಕೆ ಆಪತ್ತು ಬಂದಿದೆ ಅನ್ನೋದನ್ನು ಬಿಂಬಿಸಿದ್ರು, ರಾಮ ಮಂದಿರವನ್ನು ಕಟ್ತೇನೆ ಅಂತ ಹೇಳಿದ್ರು, ಜನ ಅದನ್ನೂ ನಂಬಿದ್ರು. ಇವತ್ತು 2024 ಮತ್ತೆ ಒಂದು ಹೊಸ ನಾಟಕವನ್ನು ಆಡಿದ್ದಾರೆ. ಅದು ಯಾವುದಪ್ಪ ಅಂತೇಳಿದ್ರೆ, ವಿದೇಶಿ ಕೈವಾಡಗಳಿಂದ ನನಗೆ ಕುತ್ತು ಬಂದಿದೆ ಅನ್ನುವ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿನ್ನೆಯ ಒಂದು ಸ್ಟೇಟ್ಮೆಂಟ್ ಪ್ರಕಾರ, ಯಾವುದೋ ಒಂದು ಅಲ್ಪ ಮುಸಲ್ಮಾನರಿಗೆ ಈ ದೇಶದ ಹದ್ದನ್ನು ಹಂಚುತ್ತಾ ಇದ್ದೀವಿ, ಆಮೇಲೆ ಹೆಣ್ಣುಗಳ ನಮ್ಮ ಕರಿಮಣಿ ಸರಕ್ಕೆ ಇವತ್ತು ಕುತ್ತು ಬಂದಿದೆ ಅನ್ನೋ ಮಾತನ್ನು ಈ ಭಾವನಾತ್ಮಕ ಹೇಳಿಕೆಗಳನ್ನು ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಈ ಹತಾಶ ಭಾವನೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿದಾಗ, ಕಳೆದ ಸಲ ನಮ್ಮ ಈ ಚುನಾವಣೆಯ ಸಮಯದಲ್ಲಿ, ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಪ್ರಧಾನಮಂತ್ರಿಯವರೇ ಸುಮಾರು 28 ಈ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಅದರಲ್ಲಿ 16 ಅವರು ರ್ಯಾಲಿಗಳನ್ನು ಮಾಡಿದ್ರು, ರೋಡ್ ಶೋ. ಸುಮಾರು 12 ಅವರು ದೊಡ್ಡ ಬಹಿರಂಗ ಸಭೆಗಳನ್ನು ಮಾಡಿದ್ರು. 6 ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆಲ್ತು. ಅವತ್ತು ಅವರು ಚುನಾವಣೆಯಲ್ಲಿ ಇದನ್ನೇ ಹೇಳಿದ್ದು, ಮೋದಿಗೆ ಮತವನ್ನು ಕೊಡಿ ಅಂತೇಳಿ. ಆದರೆ ಕರ್ನಾಟಕದ ಜನ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಅವರು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ, ಇನ್ನು ಅವ್ರಿಗೆ ಇನ್ನೊಂದೇನಿತ್ತು ಅಂತ ಹೇಳಿದ್ರೆ, ಈ ಚುನಾವಣೆ ಸಮಯದಲ್ಲಿ ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು, ಅವರು BJPಗೆ ಮತವನ್ನು ಕೇಳ್ತಾ ಇಲ್ಲ, ಮೋದಿಗೆ ಮತವನ್ನು ಕೊಡಿ ಅಂತ ಹೇಳಿ. ಈ ಚುನಾವಣೆ ಸಮಯವನ್ನು ತಾವು ನೋಡಿದಾಗ, ಪ್ರಪ್ರಥಮ ಬಾರಿಗೆ 1947 ನಂತರ ಸುಮಾರು 3 ತಿಂಗಳ ಕಾಲ ಚುನಾವಣೆ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ, ಮನಮೋಹನ್ ಸಿಂಗ್ ಅವರು ಇದ್ದಾಗ, ಕೇವಲ 35 ದಿವಸದಲ್ಲಿ ಎಂಟೈರ್ ನಮ್ಮ ದೇಶದ ಚುನಾವಣೆ ನಡೆದಿತ್ತು.
ಈ ಮೂರು ತಿಂಗಳ ಚುನಾವಣೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮೋದಿ ಅವರಿಗೆ ಈ ದೇಶದ ಉದ್ದಗಲಕ್ಕೆ ಓಡಾಡಲಿಕ್ಕೆ ಸಮಯ ಸಿಗ್ಲಿಕ್ಕೋಸ್ಕರ ಈ ಚುನಾವಣೆಯನ್ನ ತನಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಮಾಡಿದ್ದಾರೆ. ಚುನಾವಣೆಯ ನಿಗದಿಯನ್ನು ಮಾಡಿಸೋಕ್ಕಿಂತ ಮುಂಚೆ ಆ ಚುನಾವಣೆಯ ಕಮಿಟಿಯ ಸದಸ್ಯರೊಬ್ಬರು ರಾಜೀನಾಮೆಯನ್ನು ಕೊಡ್ತಾರೆ ಅವರು. ಅದು ಯಾಕೆ ಅಂತೇಳಿ ಇನ್ನೂ ಬಹಿರಂಗವಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಚುನಾವಣೆ ಜಸ್ಟ್ ಮುಂದೆ ಘೋಷಣೆ ಆಗುವ ಮುಂಚೆ ಕೊಡ್ತಾರೆ. ಇದೆಲ್ಲ ಒಂದು ಸರ್ವಾಧಿಕಾರದ ಅವರ ಅಭಿಪ್ರಾಯಗಳನ್ನು ಇವತ್ತು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೆ. ಒಂದೆರಡು ಉದಾಹರಣೆಗಳನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಪಾರದರ್ಶಕವ ಚುನಾವಣೆಯನ್ನು ತರಬೇಕು ಅಂತೇಳಿ ಎಲೆಕ್ಟ್ರಲ್ ಬಾಂಡನ್ನು ತಂದರು, ತರ್ತೇವೆ ಅಂತೇಳಿ ತಂದಿದ್ದಾರೆ. ಆ ಎಲೆಕ್ಟ್ರಲ್ ಬಾಂಡನ್ನು ತಂದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟ್ ಸಹ ಇವತ್ತು ಚೀಮಾರಿಯನ್ನು ಹಾಕುವಂಥ ಪರಿಸ್ಥಿತಿ ಬಂತು. ಆದರೆ ಅದನ್ನೂ ಸಹ ಇವರು ಪ್ರಧಾನಮಂತ್ರಿಗಳು ಅದನ್ನು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಕರ್ನಾಟಕ ರಾಜ್ಯಕ್ಕೆ ಬರದ ಪರಿಸ್ಥಿತಿಯಲ್ಲಿ ಆದಂಥ ಅನ್ಯಾಯದ ಬಗ್ಗೆ ತಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಕದವನ್ನು ತಟ್ಟಿತ್ತು. ಅದಕ್ಕೆ ನಿನ್ನೆ ಈಗಾಗಲೇ ಒಂದು ಸುಪ್ರೀಂ ಕೋರ್ಟು ಸಹ ಒಂದು ನಿರ್ಧಾರವನ್ನು ತೆಗೊಳ್ಳಲಿಕ್ಕೆ ಅವ್ರಿಗೆ ಹೇಳಿದೆ. ನಮಗೆ ಹಣವನ್ನು ಕೊಡುವಂಥ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅಂತೇಳಿದ್ರೆ ನಾವು ನ್ಯಾಯವನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿ ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಭ್ರಷ್ಟರ ಸರ್ಕಾರ, ಭ್ರಷ್ಟ ಜನರಿದ್ದಾರೆ ಅಂತ ಇವರು ಹೇಳ್ತಾ ಬಂದಂಥವ್ರು ಇವತ್ತು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಭ್ರಷ್ಟರು ಅಂತ ಹೇಳಿದ್ರಲ್ಲ ಅವ್ರನ್ನೆಲ್ಲ ಇವರ ಪಕ್ಷಕ್ಕೆ ಸೇರಿಕೊಂಡ್ರಲ್ಲ. ಹಾಗಾದರೆ ಬಿ ಜೆ ಪಿ ಏನು ಹೇಳಿದಾಗ ಒಂದು ವಾಷಿಂಗ್ ಮಿಷಿನ್ನ? ಕಾಂಗ್ರೆಸ್ಸಲ್ಲಿದ್ದಾಗ ಅವರೆಲ್ಲ ಭ್ರಷ್ಟರು, ಅವರ ಪಕ್ಷಕ್ಕೆ ಸೇರಿದಾಗ ಅವರೆಲ್ಲ ಕ್ಲೀನ್ ಆಗಿ ಹೊರಗಡೆ ಬಂದಾಗಿದೆ. ಒಂದಲ್ಲ ಎರಡು ಮೂರು ಉದಾಹರಣೆಗಳನ್ನು. ಅಶೋಕ್ ಚವ್ಹಾಣ್ ಅವರನ್ನು ಆದರ್ಶ ಹೌಸಿಂಗ್ ಸ್ಕೀಮಲ್ಲಿ ಅವರನ್ನು ಬೊಟ್ಟು ಬೊಟ್ಟು ಮಾಡಿ ತೋರಿಸಿ ಕಾಂಗ್ರೆಸ್ ಪಕ್ಷ ಅವರನ್ನ ಅಧಿಕಾರದಿಂದ ಸಹ ಇಳಿಸಿದಂತಾಯಿತು. ಆದರೆ ಅವರನ್ನು ಇವತ್ತು ಅವರು ಪಾರ್ಟಿಗೆ ಪಕ್ಷಕ್ಕೆ ಸೇರಿಸಿ ಅವರಿಂದ ರಾಜ್ಯಸಭೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಫುಲ್ ಪಟೇಲ್ ಬಗ್ಗೆ ಈ ರೀತಿ ಹಲವಾರು ಜನರ ಬಗ್ಗೆ ಯಾರೆಲ್ಲ ಭ್ರಷ್ಟರು ಅಂತ ಹೇಳಿದ್ರು ಅವ್ರನ್ನೆಲ್ಲರನ್ನ ಇವತ್ತು ಅವ್ರನ್ನ ಕರೆಸಿ ಇವರಿಗೆ ಮಣೆಯನ್ನು ಹಾಕುವಂಥದ್ದನ್ನು ನಾವು ಇವತ್ತು ಕಾಣಬಹುದು. ಇವತ್ತು ನಾವು ಅವ್ರನ್ನ ಕೇಳ್ತಾ ಇದ್ದೀವಿ, ಈ ಭ್ರಷ್ಟ ಭ್ರಷ್ಟ ಅಂತ ಹೇಳ್ತಾ ಇದ್ರಲ್ಲ, ನೀವು ಯಾವ ಮಟ್ಟಕ್ಕೆ ಹೋಗಿದ್ದೀರಾ ಅಂತ ಅವ್ರನ್ನ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಸುಮಾರು ನಾನು ಹೇಳೋದಾದರೆ 24 ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಗಳಿಸ್ತದೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಕಾಂಗ್ರೆಸ್ ಪಕ್ಷ ಸುಮಾರು 24 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗಳಿಸ್ತಾ ಇದೆ. ಅದೇ ರೀತಿ ಇನ್ನು ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಈಗಾಗಲೇ ನಮ್ಮ ಒಂದು ಆಂತರಿಕ ಒಂದು ವ್ಯವಸ್ಥೆಯ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಲ ಭಾರತ ದೇಶದಲ್ಲಿ ಸಹ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಾವು ಕಾಣಬಹುದು. ಕಾರಣ ಇಷ್ಟೇ, ತಾವು 5 ವರ್ಷಗಳ ಹಿಂದೆ ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ರಿ, 10 ವರ್ಷಗಳ ಏನೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ರಿ, ಇವತ್ತು ಯಾವುದನ್ನು ತಾವು ಪರಿಪೂರ್ಣ ಮಾಡಿದ್ದೀರಾ? ಜನ ತಮ್ಮ ಮರಳು ತಮ್ಮ ಮಾತುಗಳಿಗೆ ಮರಳಾಗಿದ್ದರು, ಆದರೆ ಮತ್ತೊಮ್ಮೆ ಅವ್ರನ್ನ ಮರಳು ಮಾಡಲಿಕ್ಕೆ ಆಗೋದಿಲ್ಲ. ತಮಗೆಲ್ಲ ಗೊತ್ತಿದೆ, ಜನರನ್ನು ಒಂದು ಸಲ ಮರಳು ಮಾಡ್ಬೋದು, 2 ಸಲ ಮರಳು ಮಾಡ್ಬೋದು, ಹಗಲೆಲ್ಲ ಮರಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸ್ಥಿತಿಯನ್ನು ಇವತ್ತು ಭಾರತ ದೇಶದ ಜನತೆ ತಮಗೆ ಸಂಪೂರ್ಣವಾದ ಒಂದು ಚಿತ್ರಣವನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಸಂಬಂಧ ಬಹಳ ಮುಖ್ಯ ವಿಷಯ ಏನಂತ ಹೇಳಿದ್ರೆ ರಾಮ ಮಂದಿರ ವಿಷಯದಲ್ಲಿ, ರಾಮ ಮಂದಿರವನ್ನು ಸುಮಾರು 2019 ಚುನಾವಣೆ ಸಮಯದಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೇವೆ ಅಂತ ಹೇಳಿದ್ರು. ಈ ಸಲ ರಾಮ ಮಂದಿರವನ್ನು ಕಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಆದರೆ ರಾಮ ಮಂದಿರ ಇನ್ನೂ ಪರಿಪೂರ್ಣತೆಯನ್ನು ಹೊಂದಿಲ್ಲ. ಅದು ರಾಮ ಮಂದಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನೊಂದು ಚುನಾವಣಾ ಮಂದಿರವಾಗಿ ಇವತ್ತು ಅದನ್ನು ಪರಿವರ್ತನೆ ಮಾಡಿ ಅದರ ಹೆಸರಲ್ಲಿ ಇವತ್ತು ಮತವನ್ನು ಕೇಳುವ ಸ್ಥಿತಿಗೆ ಅವ್ರು ಬಂದಿದ್ದಾರೆ. ಇವತ್ತು ಅವರು ಚುನಾವಣಾ ಮಂದಿರವಾಗಿ ರಾಮ ಮಂದಿರವನ್ನು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಗಲ್ಲಿಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲ, ನಾವು ಪಕ್ಷಗಳು ಹುಟ್ಟೋಕ್ಕಿಂತ ಮುಂಚೆನೇ ಈ ರಾಮ ಮಂದಿರಗಳು ಈ ದೇಶದಲ್ಲಿ ಇತ್ತು. ಗಲ್ಲಿ ಗಲ್ಲಿಗಳಲ್ಲಿ ರಾಮವನ್ನು ಪೂಜೆಯನ್ನು ಮಾಡ್ತಾ ಇದ್ವಿ. ನಾವೇನು ಇವತ್ತು ಮತ್ತೊಂದು ಮಾತನ್ನು ಅವ್ರು ಹೇಳ್ತಾ ಇದ್ರು, ಹಿಂದುತ್ವದ ಮಾತನ್ನು ಹೇಳ್ತಾ ಇದ್ರು. ನಾನು ಇವ್ರಿಗೊಂದು ಮಾತನ್ನು ಹೇಳಬೇಕು ಅಂತ ಇದ್ದೀನಿ. ಹಿಂದುತ್ವವನ್ನು ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ಈ ಭಾರತದ ಜನ ಹಿಂದುತ್ವವನ್ನು ಭಾರತೀಯ ಜನತಾ ಪಕ್ಷದವರಿಂದಾಗಲೇ ಅವರ ನಾಯಕರಿಂದ ನಾವು ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳು ನಮಗೆ ಹಿಂದುತ್ವವನ್ನು ಹೇಳ್ಕೊಟ್ಟಿದ್ದಾರೆ. ನಮಗೆ ನೀನು ಯಾವ ರೀತಿ ಬದುಕಬೇಕು,
ಯಾವ ರೀತಿಯ ಅನ್ಯ ದೊಡ್ಡವರಿಗೆ, ಅನ್ಯ ಜಾತಿಯವರಿಗೆ, ಅನ್ಯ ಧರ್ಮದವರಿಗೆ ನೀನು ಗೌರವವನ್ನು ಕೊಡಬೇಕು ಅಂತೇಳಿ ನಮ್ಮ ಹೆತ್ತ ತಂದೆ ತಾಯಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಆ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಹೊರತು ತಮ್ಮ ಈ ಕೋಮುವಾದದ ಮುಖವಾಡದ ಒಂದು ಹಿಂದುತ್ವ ನಮಗೆ ಬೇಡ. ನಮಗೆ ಬೇಕಾಗಿರೋದು ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮ ಮತಗಳನ್ನು ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದರಂತೆ ಬದುಕುವಂಥ ಹಿಂದುತ್ವ ನಮಗೆ ಬೇಕು. ನಾವು ಅಂಥ ಹಿಂದುತ್ವವನ್ನು ಒಪ್ಕೊಳ್ತೇವೆ ಹೊರತು ಈ ಕೋಮುವಾದ ಮತ್ತು ದೇಶದ ಒಂದು ವಿಭಜನೆ ಬಗ್ಗೆ ಅದೇ ದ್ವೇಷದ ಭಾವನೆಗಳನ್ನು ಬಿತ್ತುವಂಥ ಹಿಂದುತ್ವ ನಮಗೆ ಬೇಡ. ಹಾಗಾಗಿ ಹಿಂದುತ್ವದ ಪಾಠವನ್ನು ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ನಾವು ಯಾವ ದೇವರಿಗೆ ಪೂಜೆ ಮಾಡಬೇಕು, ಯಾವ ಮಂದಿರಕ್ಕೆ ಹೋಗಬೇಕು, ಯಾವ ಮಸೀದಿಗೆ ಹೋಗಬೇಕು, ಯಾವ ಚರ್ಚಿಗೆ ಹೋಗಬೇಕು ಅಂತೇಳಿ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ಹಾಗಾಗಿ ಹಿಂದುತ್ವದ ಚುನಾವಣೆಯಲ್ಲಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಈ ಚುನಾವಣೆಯನ್ನು ಈ ಹಿಂದುತ್ವ ಮಂದಿರ ಮಸೀದಿಗಳಿಗೆ ತರಬೇಡಿ. ಈ ಚುನಾವಣೆ ಜನರ ಮಧ್ಯೆ ನಡೀಲಿ ಬೇಕೇ ಹೊರತು ನಾವು ಅಧಿಕಾರ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ, ನೀವೇನು ಮಾಡಿದ್ದೀರಾ, ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಉತ್ತಮ ಚರ್ಚೆಯನ್ನು ನಡೆಸಿ ನೀವು ಒಂದು ಚುನಾವಣೆಯನ್ನು ಮಾಡಬೇಕೇ ಹೊರತು ಇಂಥ ಈ ಕ್ಷುಲ್ಲಕ ಮಾತುಗಳಿಗೆ ಚುನಾವಣೆಯನ್ನು ಹಚ್ಚೋದು ಬೇಡ ಅಂಥೇಳಿ ನಾನು ನಿಮ್ಮ ಮುಖಾಂತರ ಅವರನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಹಳ ಮುಖ್ಯ ವಿಷಯ ಏನಂತ ಹೇಳಿದ್ರೆ ರಾಮ ಮಂದಿರ ವಿಷಯದಲ್ಲಿ, ರಾಮ ಮಂದಿರವನ್ನು ಸುಮಾರು 2019 ಚುನಾವಣೆ ಸಮಯದಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೇವೆ ಅಂತ ಹೇಳಿದ್ರು. ಈ ಸಲ ರಾಮ ಮಂದಿರವನ್ನು ಕಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದರು. ಆದರೆ ರಾಮ ಮಂದಿರ ಇನ್ನೂ ಪರಿಪೂರ್ಣತೆಯನ್ನು ಹೊಂದಿಲ್ಲ. ಅದು ರಾಮ ಮಂದಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನೊಂದು ಚುನಾವಣಾ ಮಂದಿರವಾಗಿ ಇವತ್ತು ಅದನ್ನು ಪರಿವರ್ತನೆ ಮಾಡಿ ಅದರ ಹೆಸರಲ್ಲಿ ಇವತ್ತು ಮತವನ್ನು ಕೇಳೋ ಸ್ಥಿತಿಗೆ ಅವರು ಬಂದಿದ್ದಾರೆ. ಇವತ್ತು ಅವರು ಚುನಾವಣಾ ಮಂದಿರವಾಗಿ ರಾಮ ಮಂದಿರವನ್ನು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಗಲ್ಲಿಗಳಲ್ಲಿ, ಕಾಂಗ್ರೆಸ್ ಪಕ್ಷ ಅಲ್ಲ, ನಾವು ಪಕ್ಷಗಳು ಹುಟ್ಟೋಕ್ಕಿಂತ ಮುಂಚೆನೇ ಈ ರಾಮ ಮಂದಿರಗಳು ಈ ದೇಶದಲ್ಲಿ ಇತ್ತು. ಗಲ್ಲಿ ಗಲ್ಲಿಗಳಲ್ಲಿ ರಾಮವನ್ನು ಪೂಜೆಯನ್ನು ಮಾಡ್ತಾ ಇದ್ವಿ. ನಾವೇನು ಇವತ್ತು ಮತ್ತೊಂದು ಮಾತನ್ನು ಅವ್ರು ಹೇಳ್ತಾ ಇದ್ರು, ಹಿಂದುತ್ವದ ಮಾತನ್ನು ಹೇಳ್ತಾ ಇದ್ರು. ನಾನು ಇವ್ರಿಗೊಂದು ಮಾತನ್ನು ಹೇಳಬೇಕು ಅಂತ ಇದ್ದೀನಿ. ಹಿಂದುತ್ವವನ್ನು ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ಈ ಭಾರತದ ಜನ ಹಿಂದುತ್ವವನ್ನು ಭಾರತೀಯ ಜನತಾ ಪಕ್ಷದವರಿಂದಾಗಲಿ ಅವರ ನಾಯಕರಿಂದ ನಾವು ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳು ನಮಗೆ ಹಿಂದುತ್ವವನ್ನು ಹೇಳ್ಕೊಟ್ಟಿದ್ದಾರೆ. ನಮಗೆ ನೀನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಅನ್ಯ ದೊಡ್ಡವರಿಗೆ, ಅನ್ಯ ಜಾತಿಯವರಿಗೆ, ಅನ್ಯ ಧರ್ಮದವರಿಗೆ ನೀನು ಗೌರವವನ್ನು ಕೊಡಬೇಕು ಅಂತೇಳಿ ನಮ್ಮ ಹೆತ್ತ ತಂದೆ ತಾಯಿಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಹೊರತು ತಮ್ಮ ಈ ಕೋಮುವಾದದ ಮುಖವಾಡದ ಒಂದು ಹಿಂದುತ್ವ ನಮಗೆ ಬೇಡ. ನಮಗೆ ಬೇಕಾಗಿರೋದು ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮ ಮತಗಳನ್ನು ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದರಂತೆ ಬದುಕುವಂಥ ಹಿಂದುತ್ವ ನಮಗೆ ಬೇಕು. ನಾವು ಅಂಥ ಹಿಂದುತ್ವವನ್ನು ಒಪ್ಕೊಳ್ತೇವೆ ಹೊರತು ಈ ಕೋಮುವಾದ ಮತ್ತು ದೇಶದ ಒಂದು ವಿಭಜನೆ ಬಗ್ಗೆ ಅದೇ ದ್ವೇಷದ ಭಾವನೆಗಳನ್ನು ಬಿತ್ತುವಂಥ ಹಿಂದುತ್ವ ನಮಗೆ ಬೇಡ. ಹಾಗಾಗಿ ಹಿಂದುತ್ವದ ಪಾಠವನ್ನು ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ನಾವು ಯಾವ ದೇವರಿಗೆ ಪೂಜೆ ಮಾಡಬೇಕು, ಯಾವ ಮಂದಿರಕ್ಕೆ ಹೋಗಬೇಕು, ಯಾವ ಮಸೀದಿಗೆ ಹೋಗಬೇಕು, ಯಾವ ಚರ್ಚಿಗೆ ಹೋಗಬೇಕು ಅಂತೇಳಿ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ಹಾಗಾಗಿ ಹಿಂದುತ್ವದ ಚುನಾವಣೆಯಲ್ಲಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಈ ಚುನಾವಣೆಯನ್ನು ಈ ಹಿಂದುತ್ವ ಮಂದಿರ ಮಸೀದಿಗಳಿಗೆ ತರಬೇಡಿ. ಈ ಚುನಾವಣೆ ಜನರ ಮಧ್ಯೆ ನಡೀಲಿ ಬೇಕೇ ಹೊರತು ನಾವು ಅಧಿಕಾರ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ, ನೀವೇನು ಮಾಡಿದ್ದೀರಾ, ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಉತ್ತಮ ಚರ್ಚೆಯನ್ನು ನಡೆಸಿ ನೀವು ಒಂದು ಚುನಾವಣೆಯನ್ನು ಮಾಡಬೇಕೇ ಹೊರತು ಇಂಥ ಈ ಕ್ಷುಲ್ಲಕ ಮಾತುಗಳಿಗೆ ಚುನಾವಣೆಯನ್ನು ಹಚ್ಚೋದು ಬೇಡ ಅಂಥೇಳಿ ನಾನು ನಿಮ್ಮ ಮುಖಾಂತರ ಅವರನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.